ಇದು ಪ್ರಾಪರ್ಟೀಸ್ ಇನ್ ಮೈಸೂರು ನಮ್ಮಲ್ಲಿ ಕೆಲವು ರಿಕ್ವೈರ್ಮೆಂಟ್ ಬಂದಿದೆ ಆ ರಿಕ್ವೈರ್ಮೆಂಟ್ ಯಾವ ಥರ ಇದೆ ಅಂತ ಹೇಳ್ತೀನಿ ಇದ್ರ ಪ್ರಕಾರ ಯಾರಾದರೂ ಮಾಲೀಕರು ಕೊಡೆ ಥರ ಇದ್ದರೆ ನಮಗೆ ಸಂಪರ್ಕ ಮಾಡ್ಬೋದು ಇದು ಮೈಸೂರು ಜೆ ಪಿ ನಗರ ಇದೆಯಲ್ಲ ಗೊಬ್ಳಿ ಮರ ಇಂದ ರಿಂಗ್ ರೋಡ್ ಇನ್ ಸೈಡ್ ಮೂವತ್ತು ನಲ್ವತ್ತು ಸೈಡ್ಗಳು ಏಳೆಂಟು ಸೈಡ್ ಬೇಕಾಯ್ತದೆ ಈ ಸೈಟ್ ಕೊಡೋವರು ಏನಾರ ಇದ್ದರೆ ಮಾಲೀಕರು ಮಾತ್ರ ನಮಗೆ ಸಂಪರ್ಕ ಮಾಡ್ಬೋದು ಮತ್ತು ಈ ಬಂಡಿಪಾಳ್ಯ ಆರ್ ಎಮ್ ಸಿ ಅಲ್ಲಿ ಒಂದು ಅಂಗಡಿ ಪರ್ಚೇಸ್ಗೆ ಅಥವಾ ಲೀಸ್ಗೆ ಬೇಕಾಯ್ತಿದೆ ಯಾರಾದರೂ ಕೊಡೋರು ಇದ್ದರೆ ಅದಕ್ಕೂ ನಮಗೆ ಸಂಪರ್ಕ ಮಾಡ್ಬೋದು ನೆಕ್ಸ್ಟ್ ಈ ಗೋಕುಲಮ್ಮ ಜಯಲಕ್ಷ್ಮೀಪುರಮ್ ವಿ ಮೊಲಾ ಒಂಟಿ ಕಪಲ್ ಇಲ್ಲಿ ರೆಸಿಡೆನ್ಷಿಯಲ್ ಹೌಸ್ಗೆ ಒಂದು ಜಾಗ ಹುಡುಕ್ತಾಯಿದ್ದಾರೆ ಫಾರ್ಟಿ ಬೈ ಸಿಕ್ಸ್ಟಿ ನಾರ್ತ್ ಅಥವಾ ಈಸ್ಟ್ ಇರಬೇಕು ಅಥವಾ ಅವ್ರಿಗೆ ಇದ್ರೂ ಓಕೆ ಸರಸ್ವತಿಪುರಮೂ ನಡೀತಿದೆ ಇದ್ರೆ ನಮಗೆ ಕ್ಲಿಯರ್ ಟೈಟ್ಲ್ ನನಗೆ ಸಂಪರ್ಕ ಮಾಡ್ಬೋದು ನಾನು ಅವ್ರಿಗೆ ಕಮಿಟ್ಮೆಂಟ್ ಮಾಡಿಸ್ತೀನಿ ನೆಕ್ಸ್ಟ್ ಈ ಬೃಂದಾವನ್ ಎಕ್ಸ್ಟೆನ್ಷನ್ನು ಬೃಂದಾವನ್ ಎಕ್ಸ್ಟೆನ್ಷನ್ ಮೇಡ್ಗಳ್ಳಿ ಇಲ್ಲಿ ಒಂದು ಫಾರ್ಟಿ ಸಿಕ್ಸ್ಟಿ ಒಂದು ಸೈಡ್ ಬೇಕಾಯ್ತದೆ ಮತ್ತು ಒಂದು ಮೂವತ್ತು ನಲ್ವತ್ತು ಎರಡು ಸೈಡ್ ಬೇಕಾಯ್ತದೆ ಅದು ಒಂದು ರಿಕ್ವೈರ್ಮೆಂಟ್ ಇದೆ ನೆಕ್ಸ್ಟ್ ಈ ವಿಜಯನಗರ ಫಸ್ಟ್ ಮತ್ತು ಸೆಕೆಂಡ್ ಥರ್ಡ್ ವಿಜಯನಗರ ಫಸ್ಟ್ ಸೆಕೆಂಡ್ ಥರ್ಡ್ ಸ್ಟೇಜಲ್ಲಿ ಮೂವತ್ತು ನಲ್ವತ್ತು ಡೂಪ್ಲೆಕ್ಸ್ ಮನೆ ಬೇಕಾಯ್ತದೆ ಹೊಸ ಮನೆ ಬಿಲ್ಡರ್ಸ್ ಕಡೆಯಿಂದ ಇದ್ರೆ ಅದನ್ನು ಒಂದು ರಿಕ್ವೈರ್ಮೆಂಟ್ ಇದೆ ನಮಗೆ ಸಂಪರ್ಕ ಮಾಡಿ ನೆಕ್ಸ್ಟ್ ಮೂಡಾ ಲಿಮಿಟ್ಸ್ ಮೈಸೂರು ಮೂಡಾ ಲಿಮಿಟಲ್ಲಿ ಒಂದು ಹತ್ತು ಎಕರೆ ಜಾಗ ಜಾಯಿಂಟ್ ವೆಂಚರ್ಗೆ ಕೊಡೋ ಥರ ಇದ್ದರೆ ಅದಕ್ಕೂ ಒಂದು ರಿಕ್ವೈರ್ಮೆಂಟ್ ಇದೆ ನಮಗೆ ಸಂಪರ್ಕ ಮಾಡಿ ಇದ್ರೆ ನೆಕ್ಸ್ಟ್ ಈ ಮೈಸೂರು ಸುತ್ತಮುತ್ತ ಮೂಡಾ ಲಿಮಿಟ್ಸಲ್ಲಿ ಈ ಕೆಲವು ಬಿಲ್ಡರ್ಸ್ನ ಸೈಟ್ ಇಟ್ಕೊಂಡಿದ್ದಾರೆ ಆ ಸೈಟಲ್ಲಿ ನಾರ್ತ್ ಅಥವಾ ಈಸ್ಟ್ ಯಾರಿಗೋ ಈ ಥರ ಇಂಟ್ರೆಸ್ಟ್ ಇರ್ತಿದೆ ನಮಗೆ ಇದೇ ಏರಿಯಲ್ಲಿ ಬೇಕು ಇದೇ ಜಾಗದಲ್ಲಿ ಬೇಕು ಮತ್ತು ಆ ಸೈಟಲ್ಲಿ ನಾವು ಹೇಳ್ದಂಗೆ ಮನೆ ಬರಬೇಕು ಈ ಕೆಲವು ಮನೆ ನೋಡೋಕ್ಕೆ ಬರ್ತಾರೆ ನಮಗೆ ಈ ಕಾರ್ ಪಾರ್ಕಿಂಗ್ ಸ್ವಲ್ಪ ದೊಡ್ಡದಿರಬೇಕು ಲೇಡೀಸ್ ಇರ್ತಾರೆ ಅವ್ರಿಗೆ ಸ್ವಲ್ಪ ಕಿಚನ್ ದೊಡ್ಡದು ಬೇಕು ಈ ಥರ ಚೇಂಜಸ್ ಇರ್ತಿದೆ ಅದು ನೋಡಿದ ಮನೇನೂ ಇಷ್ಟ ಆಗಲ್ಲ ಅವ್ರಿಗೆ ಅದಕ್ಕೆ ಆ ಥರ ಸೈಟ್ ಇರ್ತಿದೆ ಈ ತೊಗೊಳ್ಳೋರು ಏನಾರ ರಿಕ್ವರ್ಮೆಂಟ್ ಕೊಟ್ಟರೆ ಆ ಥರ ಸೈಟ್ ನಿಮ್ಮ ಅರಿಷ್ಟ ಪ್ರಕಾರ ಲೊಕೇಶನಲ್ಲಿ ಇದ್ದರೆ ನಾನು ಅದಕ್ಕೆ ಕಮಿಟ್ಮೆಂಟ್ ಮಾಡಿಸಿ ನಾನು ಹೊಸ ಮನೆ ಮಾಡಿಸ್ಕೊಳ್ತೀನಿ ಅದಕ್ಕೆ ಟೈಮ್ ಹಿಡಿತದೆ ಕಮಿಟ್ಮೆಂಟ್ ಮಾಡಬೇಕಾಯ್ತದೆ ಬಟ್ ನಿಮ್ಮ ಟೇಸ್ಟ್ ಪ್ರಕಾರ ಇರ್ತದೆ ಈ ಕೆಲವರು ನಮಗೆ ಫುಲ್ ಟೀಕ್ ಬೇಕಾಗಿತ್ತು ನಮಗೆ ಫುಲ್ ಲೀವಿಂಗ್ ದೊಡ್ಡದು ಬೇಕಾಗಿತ್ತು ನಮಗೆ ಇಲ್ಲಿ ಗಾರ್ಡನ್ ಬರಬೇಕಾಯಿತು ಅಲ್ಲಿ ಏನೋ ಅಂತಾರಲ್ಲ ಸೊ ಅದಕ್ಕೆ ಆ ಥರ ಆಗೋದು ಬೇಡ ಅಂದ್ಬಿಟ್ಟು ಈ ಥರ ಸೈಟ್ಗಳಿಗೆ ನಾನು ಕನ್ಸ್ಟ್ರಕ್ಷನ್ ಮಾಡ್ಕೊಳಕ್ಕೆ ಇದು ಹೇಳ್ತಾ ಇರೋದು ಸುಮಾರು ಬಡಾವಣೆಯಲ್ಲಿ ಇದೆ ಸೈಟ್ಸು ಯಾರಿಗಾದರೂ ಈ ಥರ ರಿಕ್ವೈರ್ಮೆಂಟ್ ಇದ್ದರೆ ಇದೇ ಥರ ಮನೆ ಬೇಕು ಆ ಥರ ಆರ್ಕಿಟೆಕ್ಟ್ ಇನ್ನೂ ಚೆನ್ನಾಗಿರಬೇಕಾಗಿತ್ತು ನಮಗೆ ಫ್ಯಾನ್ಸಿ ಫಿಟ್ಟಿಂಗ್ಸ್ ಇನ್ನೂ ಚೆನ್ನಾಗಿರಬೇಕಾಗಿತ್ತು ಫಾಲ್ ಸೀಲಿಂಗ್ ಬೇಕಾಗಿತ್ತು ಅಂತಾರಲ್ಲ ಅಂಥವ್ರದ್ದು ರಿಕ್ವೈರ್ಮೆಂಟ್ ಇದೆ ನಮಗೆ ಸಂಪರ್ಕ ಮಾಡಿ ಸುಮಾರು ಬಿಲ್ಡ್ರಸ್ ನಮ್ಮ ಸಂಪರ್ಕಗಳಿದ್ದಾರೆ ಅವ್ರದ್ದು ಎಲ್ಲ ಸುಮಾರು ಸೈಟ್ಸ್ ಇದೆ ಸೈಟ್ಗೆ ಏನು ಹುಡ್ಕೋಂಗಿಲ್ಲ ಎನಿ ಏರಿಯಾ ಹೇಳಿದ್ರೆ ಆ ರಿಕ್ವೈರ್ಮೆಂಟ್ ಪ್ರಕಾರ ನಾನು ಮಾಡಿಸ್ಕೊಳ್ತೀನಿ